ಎರಡು ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮ. ಎಸ್ ವೀಕ್ಷಕರೇ, ಮುಂಡರಗಿ ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನೇ ನಿರ್ಮಾಣದ ನಂತರ ಉದ್ಘಾಟನೆ ಮಾಡುತ್ತೇನೆ ಎಂದ ಸಚಿವರು. ಸಾರಿಗೆ ಸಚಿವ ಬಿ ಶ್ರೀರಾಮುಲು ಮಾತನಾಡಿ, ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳು ಓದಿನಲ್ಲಿ ಬೇರೆ ಶಾಲೆಗೆ ಹೋಲಿಸಿದರೆ ಹೆಚ್ಚಿನ ಅಂಕ ಪಡೆದು ಜಯಶೀಲರಾಗಿರುತ್ತಾರೆ. ಇನ್ನು ಹೆಚ್ಚಿನ ಹಾಸ್ಟೆಲ್ಗಳನ್ನ ಮಾನ್ಯ ಮುಖ್ಯಮಂತ್ರಿಗಳವರ ಜೊತೆ ಮಾತನಾಡುತ್ತಿದ್ದೇನೆ. ಸಮುದಾಯದ ಭವನಗಳಿಗೆ ಈಗಿರುವ ಹಣಕ್ಕಿಂತ ಹೆಚ್ಚಿಗೆ ಮಂಜೂರು ಮಾಡುವ ಬಗ್ಗೆ ಚರ್ಚಿಸುತ್ತೇನೆ ಎಂದರು. ಶಾಸಕ ರಾಮಣ್ಣ ಲಮಾಣಿ, ಕವಿತಾ ಉಳ್ಳಾಗಡ್ಡಿ, ಕರ್ಮಸಪ್ಪ ಅಂಜನಾಳ್, ಹೇಮಗಿರೀಶ್ ಅವಿನಾಳ್, ಮೈಲಾರಪ್ಪ ಕಲಕೇರಿ ಅವರಿಂದ ಪುತ್ತಲಿ ಪೂಜೆ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ತಾನೇ ಆಗಿದೆ. ಸಮಾಜ ಕಲ್ಯಾಣ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಸಚಿವರನ್ನ ಸ್ವಾಗತಿಸಿ ಪರವಾಗಿ ಸಮಾಜ ಬಾಂಧವರ ವತಿಯಿಂದ ಸಚಿವರಿಗೆ ಅಭಿನಂದಿಸಿದರು. ಕರ್ನಾಟಕ ಸೂಪರ್ ಫಾಸ್ಟ್ ಸರ್, ಇಲ್ಲಿ ನೋಡ್ರಿ ಮ್ಯಾನ್ ನೋಡ್ರಿ ಸರ್, ಸ್ವಲ್ಪ ಮೇಲೆ ನೋಡ್ರಿ. ಈ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಹಾಗೂ ಅನೇಕ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿದ್ದಾರೆ. ಸಸಿಗೆ ನೀರನ್ನು ಹಾಕುವುದರ ಮುಖಾಂತರವಾಗಿ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ತಾನೇ ಆಗಿದೆ. ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ತಮ್ಮ ಜನಪ್ರಿಯ ಸಚಿವರು, ಇಡೀ ರಾಜ್ಯದ ಕ್ರಿಯಾಶೀಲ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲು ಸರ್ ಅವರಿಗೆ ಎಲ್ಲ ಸಮಾಜದ ಬಾಂಧವರ ಪರವಾಗಿ, ಇಲಾಖೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ವೇದಿಕೆಯನ್ನು ಉದ್ದೇಶಿಸಿ ಉದ್ಘಾಟನಾ ಭಾಷಣವನ್ನು ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಪರಿಶಿಷ್ಟ ಪಂಗಡಗಳ ವಸತಿ ನಿಲಯ ಆಗಬೇಕು ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿ, ಮಹಿಳೆಯರದು ಆಗಬೇಕಂತೇಳಿ ಏನು ವಿನಂತಿಯನ್ನು ಮಾಡಿದರು. ನಾನು ಶಾಸಕರ ಜೊತೆಯಲ್ಲಿ ನಾನು ಮಾತಾಡ್ತೀನಿ, ಅವರತ್ರ ಪತ್ರ ತಗೊಂಡು ಬರ್ರಿ. ಮುಖ್ಯಮಂತ್ರಿಗಳು ಸುಮಾರು ಬಜೆಟಲ್ಲಿ ನನಗೆ ಒಂದು 15 ವಸತಿ ಶಾಲೆಗಳನ್ನು ಕೊಟ್ಟಿದ್ದರು, ಇಲ್ಲಿ ಕೂಡ ಒಂದು ಅವಕಾಶ ಮಾಡಿಕೊಡ್ತೀನಿ. ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಈ ಸಮಾಜಕ್ಕೋಸ್ಕರವಾಗಿ ಅನೇಕ ಸುಧಾರಣೆಗಳು ತರುವಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದ್ರೆ ಇತ್ತೀಚೆಗೆ ನಾವು PUCಯಲ್ಲಿ ಮತ್ತು SSLCಯಲ್ಲಿ ಫಲಿತಾಂಶವನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಬೇರೆ ಶಾಲೆಗಳನ್ನ ಹೋಲಿಸಿದರೆ ನಮ್ಮ ಶಾಲೆಯಲ್ಲಿ ಓದ್ತಾ ಇರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳು SSLC ಮತ್ತು PUCಯಲ್ಲಿ ಕೂಡ ಒಳ್ಳೆ ಅಂಕಿಗಳನ್ನು ಪಡ್ಕೊಂಡು ಬೇರೆ ಶಾಲೆಗಳಿಗೆ ಕಾಂಪಿಟೇಷನ್ ಮಾಡುವಂಥ ಒಂದು ಪರಿಸ್ಥಿತಿ ವಸತಿ ಶಾಲೆಯಲ್ಲಿ ಕೂಡ ನಡೀತಾ ಇದೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬೊಮ್ಮಾಯಿನವರು ಇವತ್ತು ಕೋವಿಡ್ ಬಂದಂಥ ಟೈಮಲ್ಲಿ ಕೂಡ ಒಂದನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ, ಒಮಿಕ್ರಾನ್ ಬಂದಂಥ ಟೈಮಲ್ಲಿ ಕೂಡ ಮಕ್ಕಳಿಗಾಗಿ ಕೂಡ ಪರಿಶಿಷ್ಟ ಜಾತಿ